नमस्ते गेळेयरे, नम्म मैसूरिन कन्नडद मेष्ट्रु संपादिसिरुव संग्रहिसिरुव प्रोफेसर एवी सूर्यनारायण स्वामी मत्तु हेच्चन गोविंद गौडरु संग्रहिसिरुव कन्नडद रत्नमालिकेगळु कन्नडद बंगारद ओडवेगळु गेज्जेनाद अंत कन्नड काव्यगळ गेज्जेनाद अंत संपुट ओंदु संपुट एरडु आ संस्कार नोडि हण्णु हंपलुगळोंदिगे अहोरात्रनिगे कळुहिसिकोट्टिद्दारे आ गुरु हिरिय समानरिब्बरु अवरिब्बरिगू पादाभिवंदने सल्लिसुत्त ಈ ಪುಸ್ತಕಗಳ ಪರಿಚಯ ಒಂದು ಸಲ ನಿಮಗೆ ಮಾಡಿಸುತ್ತೇನೆ. ಇಂದು ಈ ಪುಸ್ತಕಗಳನ್ನು ತಂದುಕೊಟ್ಟ ವ್ಯಕ್ತಿಯ ಬಗ್ಗೆ ತುಂಬಾ ಕುತೂಹಲಕಾರಿಯಾಗಿ ಕರ್ನಾಟಕದ ಸುಮಾರು 1 ಲಕ್ಷ ಜನ ವಾಟ್ಸ್ಆಪ್ ಅಲ್ಲೂ ಮತ್ತು ಫೇಸ್‌ಬುಕ್ ಅಲ್ಲೂ ಹಂಚಿಕೊಂಡಿದ್ದಾರೆ. ಆ ಹುಡುಗನ ವಿಶೇಷತೆಯನ್ನ ಅರಿಯೋಣ ಬನ್ನಿ. ಹರೀಶ್ ಅಪ್ಪಿನ ಹೆಸರು. ಎಲ್ಲಿ ಹುಟ್ಟಿದ್ದು ಸರ್? ನಾವು ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮೂಲ ತಾಲೂಕು ಮಲ್ಸಂದ್ರ ಅಂತ ಒಂದು ಗ್ರಾಮದಲ್ಲಿ ಹುಟ್ಟಿ ಇವಾಗ ಕಳೆದ ಒಂದು 15 ವರ್ಷದಿಂದ ಬೆಂಗಳೂರಿಗೆ ಬಂದಿ ಇಲ್ಲಿ ಸುಂಕುತ್ಕಟ್ಟೆಯಲ್ಲಿ ಉಳಿದಿದ್ದೇವೆ. ಇವಾಗ ನಾನು ಒಂದು 10 ವರ್ಷದಿಂದ ಆಟ ಓಡಿಸುತ್ತಿದ್ದೇನೆ. ಹೌದಾ? ಯಾ ಒಳ್ಳೆ ಇರೋ ತರ ಇದೆಯಲ್ಲ, ಯಾಕಪ್ಪ ಆಟ ಓಡಿಸ್ತೀಯಾ? ಅಲ್ಲ, ಯಾವ್ದಾದ್ರು ಒಂದು ಒಂದು ಒಳ್ಳೆ ಕೆಲಸ ಅಂತ ಮಾಡಿದ್ರೆ ಯಾವ್ದಾದ್ರು ಮಾಡಬಹುದಲ್ಲ ಸರ್. ಆಯ್ತಪ್ಪ, ಆಟೋ ಆಟೋ ತುಂಬಾ ಇಷ್ಟವಾದ ವಿಚಾರ. ಅಹೋರಾತ್ರನಿಗೆ ಆಟೋ ಯಾಕೆ ಹೇಳು? ಆಟೋ ಎಷ್ಟು ಒಳ್ಳೇದು ಅಂದ್ರೆ, ಬಾಂಬೆಯಲ್ಲಿ ಒಂದು ಆಟೋ ಕಂಪನಿಗೆ ಲೋಗೋ ಮಾಡ್ಕೊಳ್ಳೋಕೆ ಹೇಳಿದ್ರು. ಏನು ನೋಡಿದ್ರೆ ಅವರು ಬಾಲಾಜಿ ತಿರುಪತಿ ಭಕ್ತರಾಗಿದ್ರು. ಹಂಗೆ ಭಗವಂತ ನೀನೇ ಹೇಳಪ್ಪ ಇವ್ರಿಗೆ ಏನ್ ಲೋಗೋ ಮಾಡ್ಕೊಡ್ಲಿ ಅಂತ ಹೇಳಿದಾಗ ತ್ರಿಚಕ್ರ ವಾಹನ ಆಟೋ ಗೂ ಬಾಲಾಜಿಗೂ ಏನಾದರೂ ಅನುಸಂಧಾನ ಇರಬೇಕು, ಏನಾದರೂ ಹೊಂದಾಣಿಕೆ ಇರಬೇಕು ಅಂತ ಉಚ್ಚಾಪಟೆ ಓಡಾಡದೆ ಒಬ್ಬ ಫೋಟೋಗ್ರಾಫರ್ನ ಕರ್ಕೊಂಡ್ಬಂದು ಆಟೋದು ಎಲ್ಲ ವ್ಯೂಸ್ ಅನ್ನ ಫೋಟೋ ತೆಗೆಸಿದೆ. ಆದ್ರೂ ಏನೂ ಸಿಗ್ಲಿಲ್ಲ. ಕಡೆಗೆ ಮತ್ತೆ ಒಬ್ಬ ಫೋಟೋಗ್ರಾಫರ್ನ ಕರೆದು ಬಿಟ್ಟು, ಏ ಎಲ್ಲ ಟಾಪ್ ವ್ಯೂ ತೆಗೆದಿಲ್ವಲ್ಲೋ ನೀನು ಅಂತ ಹೇಳಿದೆ. ಅವನು ಹೌದಲ್ಲ ಸರ್ ಅಂತೇಳಿ ಮಾಡಿ ಮೇಲೆ ಹೋಗಿ ವರ್ಟಿಕಲ್ ಆಗಿ ಇಟ್ಕೊಂಡು ಟಾಪ್ ವ್ಯೂ ತೆಗೆದ್ವಿ. ಟಾಪ್ ವ್ಯೂ ತೆಗೆದಾಗ ಗಾಬರಿ ಆಗುವ ವಿಷಯ ಅಂದ್ರೆ ತಿರುಪತಿ ಬಾಲಾಜಿಯ ಮುಖಾರವಿಂದ ತರ ಇತ್ತು ಆಟೋ. ಈ ಕಡೆ ಎರಡು ಕಿವಿಗಳು, ಎರಡು ಚಕ್ರಗಳು, ಮೇಲ್ಗಡೆ ಒಂದು ಚಕ್ರ ಇದೆಯಲ್ಲ ಅದು ಕಿರೀಟದ ತುದಿಯಾಗಿ ಅದು ತಿರುಪತಿ ಬಾಲಾಜಿಯನ್ನು ಕೊಲ್ಲುತ್ತಿತ್ತು. ಆಟೋ ಅಂದ್ರೆ ತ್ರಿಚಕ್ರ ವಾಹನ, ಸತ್ವ ರಜಸ್ಸು ತಮಸ್ಸು. ಈ ಆಟೋ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನಮನ ಗೆದ್ದಿದ್ದು. ನೀನು ಆಟೋದಲ್ಲೇನೋ ಆಟೋದಲ್ಲಿ ನಡೆದ ಕತೆಗಳು ಅಂತಾನೆ ಒಂದು ಯಾರಾದರೂ ಒಬ್ಬ ಒಳ್ಳೆ ಸಾಹಿತಿ ಆಟೋ ಡ್ರೈವರ್ಗಳನ್ನ ಸಂಪರ್ಕ ಮಾಡಿ ಇದು ಮಾಡಬಹುದು, ಒಂದು ಪುಸ್ತಕ ಬರೀಬಹುದು. ಅಹೋರಾತ್ರನ ಅನುಭವದಲ್ಲಿ 30 ವರ್ಷಗಳ ಹಿಂದೆ ಬೆಂಗಳೂರಲ್ಲಿದ್ದಾಗ ಒಬ್ಬ ಹುಡುಗ ಬರ್ತಿದ್ದ, ಏನಪ್ಪ ನಿನ್ನ ಹೆಸರು? ಆಟೋ ರಾಜ ಅಂತ ಹೇಳ್ದ. ನಾನು ಏನು ಆಟೋ ರಾಜ ಅಂತ ಇಟ್ಕೊಂಡಿದ್ಯಾ ಪಿಕ್ಚರ್ ಇಂದನಾ ಅಂತ ಕೇಳಿದೆ. ಇಲ್ಲ ಇಲ್ಲ ಸರ್, ಆ ಪಿಕ್ಚರ್ ಬರೋಷ್ಟೊತ್ತಿಗೆ ನಾನು ಹುಟ್ಟುಬಿಟ್ಟಿದ್ದೆ. ನಮ್ಮ ತಾಯಿನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಆಟೋದಲ್ಲಿ ನಾನು ಹುಟ್ಟುಬಿಟ್ಟನಂತೆ, ಅದಕ್ಕೆ ನಾನು ನನ್ನ ಆಟೋ ರಾಜ ಅಂತ ಹೆಸರಿಟ್ಟಿದ್ದಾರೆ ಅಂತ. ಅಂದ್ರೆ ಆಟೋದಲ್ಲಿ ಜನ್ಮನೇ ಆಗೋಗಿದೆ. ಆದ್ರೆ ನಿನ್ನ ಜೀವನದಲ್ಲಿ ಒಂದು ವಿಶೇಷ ಕತೆ ತುಂಬಾ ಜನ ನೋಡಿದ್ದಾರೆ, ಅದನ್ನ ನಿನ್ನ ಕೈಯಲ್ಲಿ ನಿನ್ನ ಬಾಯಲ್ಲಿ ನೀನು ಹೇಳ್ಕೊಳಕ್ ಆಗಲ್ಲ. ಆದ್ರೆ ಆ ಪ್ರೊಫೆಸರ್ ಸೂರ್ಯನಾರಾಯಣ ಸ್ವಾಮಿಯವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಿನ್ ಬಗ್ಗೆ. ಅದು ಅಂತಹ ದೊಡ್ಡ ವ್ಯಕ್ತಿಗಳ ಮನಸ್ಸನ್ನ ಗೆದ್ದಿದೀಯ ನೀನು ಅಂದ್ರೆ ನೀನು ಸಾಮಾನ್ಯ ಅಲ್ಲಪ್ಪ. ಯಾಕೋ ಅವರು ಯಾರು ಅಂತ ಗೊತ್ತಿತ್ತ ನಿನಗೆ ಅವತ್ತು? ಇಲ್ಲ ಸರ್, ನನಗೆ ಅವತ್ತು ಯಾರು ಅಂತ ಗೊತ್ತಿತ್ತಿಲ್ಲ. ನಾನು ಚಾಮರಾಜಪೇಟೆಯಿಂದ ಬರ್ತಾ ಇದ್ದೆ. ಆಲ್ಮೋಸ್ಟ್ ಅವರು ಒಂದು 4-5 ಆಟೋ ಆಟೋ ಹಿಡಿದಿದ್ದಾರೆ, ಯಾರು ಬರಲ್ಲ ಊಟದ ಸಮಯ ಅಂತ ಹೇಳಿ ಅವರು ಹೊರಟಿದ್ದಾರೆ. ನಾನು ಆ ಕಡೆಯಿಂದ ಚಾಮರಾಜಪೇಟೆ ಕಡೆಯಿಂದ ಬರ್ತೇ, ಅವರು ಶಂಕರ್ ಮಠದ ಹತ್ರ ನಿಂತಿದ್ರು. ಶಂಕರ್ ಮಠದ ಹತ್ರ ನಿಂತಿದ್ದಾಗ ಅವರು ಗಿರಿನಗರ ಬರ್ತೀಯನಪ್ಪ ಅಂತ ಅಂದ್ರು. ಹಾ ಬನ್ನಿ ಸರ್, ಬರ್ತೀನಿ ಅಂತ ಅಂದೆ. ಅವಾಗ ಗಿರಿನಗರದಿಂದ ಶಂಕರ್ ಮಠದ ಹತ್ರ ಇಂದ ಗಿರಿನಗರ ಕರ್ಕೊಂಡೋದೆ. ಗಿರಿನಗರ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟೆ.
ಆ ಮನೆ ಹತ್ರ ಬಿಟ್ಟಾಗ ನನಗೂ ಏನೋ ಒಂದು ಹಣ್ಣು ಕೊಟ್ರು, ನಾನು ತಗೊಂಡೆ. ನನಗೂ ಅಲ್ಲೇ ಒಂದು 2 ಗಂಟೆ 2:30 ಆಗಿದ್ದು ಊಟದ ಸಮಯ. ನಾನು ಹೊರಟಿದ್ದೆ ಊಟಕ್ಕೆ ಅಂದ್ಬಿಟ್ಟು. ಅವಾಗ ಇವ್ರು ಏನ್ ಮಾಡಿದ್ರು, ಅಲ್ಲೇ ಇಳಿಸಿದ ತಕ್ಷಣ ಒಂದು 2-3 ಬ್ಯಾಗ್ ಇಟ್ಟು ಕೈಲಿ ಇಟ್ಕೊಂಡಿದ್ರು. ಅದು ಒಂದ್ ಕ್ಯಾಶ್ ಬ್ಯಾಗ್ ಏನಿದೆ, ಕ್ಯಾಶ್ ಬ್ಯಾಗ್ ಆಟೋದಲ್ಲೇ ಬಿಟ್ಬಿಟ್ಟು ಹೊಂಟದ್ರು ಒಳಗಡೆ. ನನ್ಗೂ ನೋಡಿಲ್ಲ, ನಾ ಹಿಂದೆಗಡೆ ಮಾಮೂಲಿ ಕೆಳಗಡೆ ಇಟ್ಟಿದ್ರು. ಆ ಕೆಳಗಡೆ ಇಟ್ಟಿದ್ರೆ ನಾವು ನೋಡಕ್ ಆಗ್ಲಿಲ್ಲ, ಅದನ್ನ ನನಗೆ ಕಾಣಿಸಲ್ಲ ಅದು ಕೆಳಗಡೆ ಇಟ್ಟಿರೋದು. ಅವಾಗ ಒಳಗಡೆ ಹೋದ್ರು, ಒಳಗಡೆ ಹೊಂಟದಾಗ ನನಗೂ ಗೊತ್ತಿಲ್ಲ, ನಾನು ಊಟಕ್ಕೆ ಹೊಂಟೋದೆ ಡೈರೆಕ್ಟ್ ಆಗಿ. ಅಲ್ಲಿಂದ ಏನೇನು ಅಲ್ಲೇ 2:30 ಆಗಿತ್ತು ಅಂದ್ಬಿಟ್ಟು ಊಟಕ್ಕೆ ಹೋದೆ. ಅಲ್ಲಿ ಊಟ ಮಾಡ್ಕೊಂಡು ಒಂದ್ ಊಟ ಆಟೋ ಇಳಿದ್ಬಿಟ್ಟು ಹೋಗಿ ಊಟ ಮಾಡಿದ್ಯಾ? ಆಟೋಲ್ಲೇ ಬ್ಯಾಗ್ ಇತ್ತು, ಬ್ಯಾಗ್ ಆಟೋದಲ್ಲೇ ಇತ್ತು, ನಾನು ನೋಡಿಲ್ಲ ಅದನ್ನ. ಆಮೇಲೆ ತಿರ್ಗಾ ಊಟ ಆಯ್ತು, ಒಂದ್ 5 ನಿಮಿಷ ರೆಸ್ಟ್ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲಿ ಹಿಂದೆ ಕುತ್ಕೊಳ್ಳೋಣ ಅಂತ ಬಂದೆ. ಅವಾಗ ಒಂದ್ ಬ್ಯಾಗ್ ಇತ್ತು, ಯಾರ್ದಿದು ಬ್ಯಾಗು ಇಲ್ಲೇ ಬಿಟ್ಬಿಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ತಿರ್ಗಾ ಅವ್ರನ್ನ ಹುಡಿಕೊಂಡು ಹೋದೆ ಗಿರಿನಗರಕ್ಕೆ. ಅಂದ್ರೆ ಬ್ಯಾಗ್ ಒಳಗೆ ಏನಿದೆ ನೋಡ್ಲಿಲ್ವಾ? ಅದನ್ ಬ್ಯಾಗ್ ಓಪನ್ ಮಾಡ್ಲಿ ನೋಡ್ಲಿಲ್ಲ ನಾನು. ಯಾಕೋ ಅದೇನ್ ಅವ್ರದಲ್ವಾ ಸರ್ ಅದು, ಅದನ್ನ ನಾನು ಹೆಂಗ್ ನೋಡ್ಲಿ? ಇವಾಗ ಸ್ವಲ್ಪ ಗ್ಯಾಪ್ ತಗೋತೀನಿ. ಗುರುಗೋವಿಂದ ಸಿಂಹರು, ಗುರುಗೋವಿಂದರು ಎಲ್ಲಿ ಶಿಶುನಾಳ, ಸಂತ ಶಿಶುನಾಳ ಶರೀಫ ನೋಡಿ ಗೆಳೆಯರೆ ನೀವು, ಅದರಲ್ಲಿ ಒಂದು ಘಟನೆ ಬರುತ್ತೆ. ಸಂತ ಶಿಶುನಾಳ ಶರೀಫ ಮಗು ಇದ್ದಾಗ ಗುರುಗೋವಿಂದರು ಅವ್ರಿಗೊಂದು ಪಾಠ ಕಲಿಸೋದಕ್ಕೆ ಒಂದು ವಿಚಾರ ಹೇಳ್ತಾರೆ. ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಕಡೆ, ಅಲ್ಲೊಂದು ಕಾಲಿನ ಖಡ್ಗ ಸಿಗತ್ತೆ ಬೆಳ್ಳಿದು. ಇವರು ಗುರುಗೋವಿಂದರು ಅದರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಅವಾಗ ಶಿಶುನಾಳ ಶರೀಫ ಬಂದು ಅದರ ಮೇಲೆ ಮುಳ್ಳಿಡ್ತಾನೆ. ಅವಾಗ ಏನೋ ಶರೀಫ ಏನೋ ಮಾಡಿದೆ ಅಂದ್ರೆ, ಗುರುಗಳೇ ನೀವು ಅದನ್ನ ಮುಟ್ಲಿಲ್ಲ, ಅದ್ರ ಮೇಲೆ ಮಣ್ಣು ಹಾಕಿದೀರಿ ಅಂದ್ರೆ ಅದು ಏನೋ ಡೇಂಜರ್ ಇರಬೇಕು, ಅದು ಯಾರಿಗೂ ಕಾಲಕ್ಕೆ ತಗಲೋದು ಬೇಡ ಅಂತ ಮುಳ್ಳು ಹಾಕಿದೀನಿ ಅದ್ರ ಮೇಲೆ. ಅಂದ್ರೆ ನೀನು ಆ ಬ್ಯಾಗ್ ಅಲ್ಲಿ ಕ್ಯೂರಿಯಾಸಿಟಿಗೂ ನೋಡ್ಲಿಲ್ಲ ಏನಿದೆ ನೋಡಿಲ್ಲ ಸರ್ ಅದ್ರ ಬಗ್ಗೆ. ಅಂದ್ರೆ ನನ್ನ ಪ್ರಕಾರ ನಿಂಗ್ ನಿಮ್ ತಾಯಿ ಕಲ್ಸಿರೋ ಸಂಸ್ಕಾರನ ಇದು? ಹೌದು, ತಂದೆ ತಾಯಿ ಕಲ್ಸಿರೋ ಒಂದು ಸಂಸ್ಕಾರ ಇದು ಸರ್, ಅದನ್ನೇ ಕಾಪಾಡ್ಕೊಂಡು ಹೋಗ್ತಾ ಇದೀನಿ. ಓಕೆ, ಮತ್ತೆ ಬ್ಯಾಗ್ ತಗೊಂಡು ಏನ್ ಮಾಡಿದೆ? ಬ್ಯಾಗ್ ತಗೊಂಡು ಸರ್, ನಾನು ಗಿರಿನಗರ ಅವ್ರ ಮನೆ ಎಲ್ಲಿದ್ದಾರೆ ಅಂತ ನನಗೆ ಐಡಿಯಾ ಇರ್ಲಿಲ್ಲ ಸರ್. ಅದು ಈಗ ಮಾಮೂಲಿ ಎಲ್ಲಾ ಜನನು ಪ್ಯಾಸೆಂಜರ್ ಬರ್ತಾ ಇರ್ತಾರೆ, ಎಲ್ಲಿ ಇಳಿತಾರೆ ಅವೆಲ್ಲ ಅಬ್ಸರ್ವ್ ಮಾಡಿ ನೋಡ್ಕೊಂಡಿರಲ್ಲ. ಅಂದ್ರೆ ಅದೇ ರೂಟ್ ಅಲ್ಲಿ ಇರ್ಬೋದು ಅಂದ್ಬಿಟ್ಟು ಒಂದು ಅದೇ ರೋಡ್ಗೆ ಹೋದೆ. ಅದೇ ರೋಡ್ಗೆ ಹೋದಾಗ ಒಂದು ಎದುರುಗಡೆ ಒಂದು ಸೆಕ್ಯೂರಿಟಿ ಕೂತಿದ್ರು ಒಂದು ಅಪಾರ್ಟ್ಮೆಂಟ್ ಮುಂದೆ. ಅವಾಗ ಸೆಕ್ಯೂರಿಟಿ ಹತ್ರ ಕೇಳಿದೆ, ಸರ್ ನಾನು ಇವಾಗ ಒಂದು 1/2 ಗಂಟೆ 1 hour ಮುಂಚೆ ಬಂದಿದ್ನಲ್ಲ ಸರ್, ಆ ಮನೆ ಯಾವ್ದು ಸರ್? ಅವ್ರು ನೋಡ್ತಾ ಇದ್ರು, ನನ್ನ ನೋಡ್ತಾ ಇದ್ರು ಸೆಕ್ಯೂರಿಟಿ ಅವರು. ಅವಾಗ ಕೇಳಿದೆ, ಸರ್ ಇಲ್ಲಿ ಒಂದು 1/2 ಗಂಟೆ ಮುಂಚೆ ಇಳಿಸಿದ್ನಲ್ಲ ಸರ್ ಪ್ಯಾಸೆಂಜರ್, ಅವ್ರದ್ದು ಯಾವ ಮನೆ ಸರ್ ಅಂತ ಅಂದ್ರು. ಸರ್ ಆ ಮನೆ ಇರ್ಬೋದು, ಹೋಗಿ ಸರ್ ನೋಡಿ ಕೇಳಿ ಅಂತ ಅಂದ್ರು. ಆ ಮನೆಗೆ ಹೋಗಿ ಕೇಳಿದೆ, ಹೋಗಿ ಬಾಗ್ಲು ತಟ್ಟ ತಕ್ಷಣ ಬಂದ್ರು ಈಚೆಗೆ, ಸರ್ ತಗೊಳ್ಳಿ ನಿಮ್ ಬ್ಯಾಗು, ನೀವು ಆಟೋದಲ್ಲಿ ಬಿಟ್ಟು ಹೋಗಿದ್ರಿ ಅಂತ ಅಂದ್ಬಿಟ್ಟು ಕೊಟ್ಟೆ ಬ್ಯಾಗ್ನ. ತುಂಬಾ ಖುಷಿ ಪಟ್ಬಿಟ್ರು ಸರ್ ಅವರು. ಅದ್ರಲ್ಲಿ 1.5 ಲಕ್ಷ ಇತ್ತು. 1.5 ಲಕ್ಷ ಇತ್ತು ಅದ್ರಲ್ಲೇನೆ ಇತ್ತು. ತಿರ್ಗಾ ಅದ್ರಲ್ಲೇನೆ ಆ ದುಡ್ಡಲ್ಲೇ ತೆಗ್ದಿ ನನ್ಗೆ 1,000 ರೂಪಾಯಿ, ಅವತ್ ನನಗೆ 1,000 ರೂಪಾಯಿ ಅದ್ರಲ್ಲೇ ಎತ್ಕೊಟ್ರು ನನಗೆ. ತುಂಬಾ ಖುಷಿ ಆಯ್ತು, ತಾಂಬೂಲ ಸಮೇತ ಕಳ್ಸಿಕೊಟ್ರು ಅವತ್ತು. ಅವತ್ತಿಂದನು ಇವತ್ತವರೆಗೂ ಅವ್ರ ಜೊತೆ ಇದ್ದೀನಿ ಸರ್ ನಾನು. ಮೈಸೂರಿಂದ ಬೆಂಗಳೂರವರೆಗೆ ಬಂದ್ರು ಅವರು, ಮೈಸೂರಲ್ಲಿ ಇರೋದು ಸೂರ್ಯನಾರಾಯಣ ಸ್ವಾಮಿ ಅವರು ಅಂತ. ಅವ್ರು ಬೆಂಗಳೂರಿಗೆ ಬಂದಾಗೆಲ್ಲ ನಾನು ಆಟೋದಲ್ಲೇ ಓಡಾಡೋದು ಸರ್. ಓಕೆ, ಅವಾಗ ಅನ್ನಿಸ್ತಾ ನಿಂಗೆ ನಾನು ನೋಡ್ಕೋಬೇಕಾಗಿತ್ತು ಅಂತ? ಇಲ್ಲ ಇಲ್ಲ, ಅವ್ರದಲ್ಲ ಸರ್, ಅದು ನಂದಾಗಿದ್ರೆ ನಾನು ನೋಡಬಹುದಿತ್ತು. ಒಂದ್ ವೇಳೆ ನೋಡಿದ್ರೆ ಏನ್ ಮಾಡ್ತಿದ್ದೆ ಸರ್? ನೋಡಿದ್ರು ವಾಪಸ್ ತಂದು ಕೊಡ್ತಾ ಇದ್ದೆ ನಾನು. ಅಂತ ದೊಡ್ಡ ಗುಣ, ಇಂಥದ್ದೇ ಘಟನೆಗಳು ನಡೆದಿದ್ಯಾ ಸರ್? ಆಲ್ರೆಡಿ ಒಂದ್ 2-3 ಸರಿ ಆಗಿದೆ ಸರ್. ಸುಮಾರು ಒಂದು 4-5 ಮೊಬೈಲ್ಗಳು ಆಟೋದಲ್ಲಿ ಮತ್ತೆ ಹಂಗೆ ಕೂತಿದ್ರೆ ಹಂಗೆ ಬಿಟ್ಟು ಹೋಗಿದ್ರೆ ಸೀಟ್ ಮೇಲೆ ನಾನು ನೋಡಿದೀನಿ. ಅದ್ ನೋಡಿ ಅವ್ರಿಗೆ ವಾಪಸ್ ಮಾಡಿ ಕೊಟ್ಟಿದ್ದೀನಿ ಸರ್. ಒಡವೆಗಳು, ಒಡವೆ ಒಂದು ಉಂಗ್ರ ಏನೋ ಬಿಟ್ಟಿದ್ರು, ಅದು ಉಂಗ್ರನ ವಾಪಸ್ ಕೊಟ್ಟಿದ್ದೀನಿ. ವೆರಿ ಗುಡ್. ಮತ್ತೆ ಇನ್ನೊಂದೇನಂದ್ರೆ ನೀನು ಒಂದ್ ನಿಮಿಷ ಫೋನ್ ಆಫ್ ಕರೋ ರೋಣಿ. ಇನ್ನೂ ಒಂದು ವಿಚಾರ ಏನಂದ್ರೆ, ಈ ಆಟೋದಲ್ಲಿ ನೀನು ಜೀವನ ಹೆಂಗ್ ನಡೆಸ್ತಾ ಇದೀಯ ಸರ್? ಪರವಾಗಿಲ್ಲ, ಜೀವನ ನಡೆಸಕ್ಕೆ ಏನ್ ತೊಂದ್ರೆ ಏನಿಲ್ಲ ಸರ್. ಪ್ರತಿಯೊಬ್ರು ಆಟೋದಿಂದ ಮನೆ ನಡೆಸಬಹುದು, ಎಷ್ಟು ಜನ ಮಕ್ಕಳು? ಈಗ ಹೆಣ್ಮಗು ಆಗಿದೆ ಸರ್, ಈಗ ರೀಸೆಂಟ್ ಆಗಿ 1 ವಾರ ಆಯ್ತು. ಓಕೆ, ಮಗು ಡೆಲಿವರಿ ಆಯ್ತು. ಹೆಂಗ್ ಗೊತ್ತು ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ನಿಂಗೆ? ನಾರ್ಮಲ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ 100% ಎಲ್ಲರಿಗೂ ಸಿಸೇರಿಯನ್ ಮಾಡೋ ಟೈಮ್ ಅಲ್ಲಿ ನಾರ್ಮಲ್ ಹೆಂಗ್ ಮಾಡಿಸ್ತೀನಿ? ನಾರ್ಮಲ್ BGS ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. BGS ಅಲ್ಲಿ ಕೆಂಗೇರಿ ಹತ್ರ BGS ಹಾಸ್ಪಿಟಲ್. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ಲಿ, ತುಂಬಾ ಚೆನ್ನಾಗಿ. ನಮಸ್ತೆ, ನೋಡಿ ಗೆಳೆಯರೆ, BGS ಹಾಸ್ಪಿಟಲ್ ನೋಟ್ ಮಾಡ್ಕೊಳ್ಳಿ, ನಾರ್ಮಲ್ ಡೆಲಿವರಿ ಮಾಡ್ತಾರಂತೆ ನೋಡಿ. ಯಾವುದೇ ರೆಕಮೆಂಡೇಶನ್ ಇಲ್ಲದೆ ನಾರ್ಮಲ್ ಮಾಡಿದ್ದಾರೆ. ಮತ್ತೆ ಆಯ್ತಪ್ಪ, ಇನ್ನೊಂದು ವಿಚಾರ ಹೇಳ್ತೀನಿ. ಪ್ರಾಮಾಣಿಕತೆ ಇದ್ದಲ್ಲಿ
ನೀವು ಕಾರ್ಡಲ್ಲಿ ಹೋದ್ರು ನಾರ್ಮಲ್ ಡೆಲಿವರಿ ಆಗ್ಬಿಡುತ್ತೆ ಅದು ಕಷ್ಟಗಳು ಬರೋದು ಅಪ್ರಾಮಾಣಿಕತೆ ಇರುವಾಗ ಮಾತ್ರ ಇದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಗೆಳೆಯರೇ ಈ ವ್ಯಕ್ತಿಯ ಪ್ರಾಮಾಣಿಕತೆ ನಿಜವಾಗ್ಲೂ ಇವತ್ತು ನಿಮ್ಮ ಮನಸ್ಸು ಮುಂದೆ ಹೇಳ್ತಾ ಇದೀನಿ ಅಹೋರಾತ್ರನಿಗೆ ಸಾಧ್ಯನೇ ಇಲ್ಲ ಮಿತಿ ಮೀರದಷ್ಟು ಪ್ರಾಮಾಣಿಕತೆ ಈ ಹುಡುಗನಿಗಿದೆ ಈ ಹುಡುಗನ ಮುಖದಲ್ಲೇ ಆ ಭಾವ ಗೊತ್ತಾಗುತ್ತೆ ತುಂಬಾ ಸುಖಿ ಸಂಸಾರಿ ಇವನು ಪವಿತ್ರವಾದ ತಂದೆ ತಾಯಿಗಳಿಗೆ ಹುಟ್ಟಿದ್ದಾನೆ ತುಂಬಾ ಒಳ್ಳೆಯ ಮನೆಯೊಡತಿ ಸಿಕ್ಕಿದ್ದಾಳೆ ಇವನು ಡೌನ್ ಟು ಅರ್ತ್ ನೇಚರ್ ಇನ್ನೊಂದು ನಿಮಗೆ ಪ್ರೂಫ್ ಮಾಡೋಣ ಬನ್ನಿ ಇವನು ಪ್ರಾಮಾಣಿಕನ ಇವನಿಗೆ ಕಷ್ಟಗಳು ಇಲ್ಲ ವಾ ಇದೆಯಾ ಅಂತ ಸಾಲ ಎಷ್ಟು ಇದೆಯೋ ನಿಮಗೆ ಸರ್ ಸಾಲ ಏನಿಲ್ಲ ಸರ್ ಏಯ್ ಇಲ್ಲ ಇಲ್ಲ ಸಾಲ ಆಟೋ ಕೂಡ ಇಲ್ಲ ಆಟನೋ ಸಂತಾನೆ ಸಾಲ ಏನಿಲ್ಲ ಯಾಕ ಸಾಲ ಇಲ್ಲ ನಿಮಗೆ ದುರ್ವ್ಯಸನಗಳು ಇಲ್ಲ ಅಲ್ಲ ಇಲ್ಲ ಆ ತರ ದುರ್ವ್ಯಸ ಯಾವುದು ಇಲ್ಲ ಸಿಗರೆಟ್ಸ್ ಅದಲ್ಲ ಸಿಗರೆಟ್ಸ್ ಅದಲ್ಲ ಒಂದು ಪಾನ್ಪರಕ್ ತಿನ್ನಲ್ಲ ಒಂದು ಡ್ರಿಂಕ್ಸ್ ಮಾಡಲ್ಲ ಜೂಜ್ ಆಡ್ತೀಯಾ ಯಾವುದು ಇಲ್ಲ ಸರ್ ನೋ ಹ್ಯಾಬಿಟ್ ಇವಾಗ ಎಲ್ಲರೂ ಆಡ್ ಮಾಡ್ತಾ ಇದ್ದಾರಲ್ಲ ಜೂಜ್ ಆಡಿ ಅಂತ ನಮಗೆ ಅದು ಇಷ್ಟ ಇಲ್ಲ ಸರ್ ದುಡ್ಡು ಬರುತ್ತಲ್ಲ ಇಲ್ಲ ಇಲ್ಲ ಆ ತರ ಎಲ್ಲ ನಾವು ಮಾಡಕ್ಕೆ ಹೋಗಲ್ಲ ನಮಗೆ ಇಷ್ಟ ಇಲ್ಲ ಅದು ನಮ್ಮ ಮನಸ್ಸಿನ ನಮ್ಮ ತಂದೆ ತಾಯಿ ಆ ತರ ಕಲ್ಸ್ಕೊಟ್ಟಿಲ್ಲ ಸರ್ ವಾ ನೋಡಿ ಇಂತ ರೀತಿ ಬದುಕಿದ್ರೆ ಕಷ್ಟಗಳು ಬರಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಲ್ವಾ ಗೆಳೆಯರೇ ಇದನ್ನ ತಿಳ್ಕೊಳ್ಳಿ ಇನ್ನು ಏನು ಹೇಳಬೇಕು ಇಂತ ಇಂತ ಮಹನೀಯರನ್ನ ಪರಿಚಯ ಮಾಡಿಸ್ಬಿಟ್ರೆ ಸಾಕು ಜೀವನದಲ್ಲಿ ಈ ಈ ಆಟೋ ಅಂದ್ರೆ ನನಗೆ ನಮ್ಮ ತಾಯಿ ನೆನಪಾಗುತ್ತೆ ಒಂದ್ಸಲ ನಮ್ಮ ತಂದೆಗೆ ಪಿತ್ತ ಜಾಸ್ತಿ ಆಗಿ ಆಟೋ ಬೆಂಗಳೂರಲ್ಲಿ ಆಟೋದಲ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಡ್ತಾರೆ ಅನ್ಕಾನ್ಷಿಯಸ್ ಅಂತ ತಲೆ ತಿರುಗಿ ಬಿದ್ದುಬಿಡ್ತಾರೆ ಏನು ಸ್ಮೃತಿನೇ ಇರೋದಿಲ್ಲ ಆ ಟೈಮಲ್ಲಿ ಆ ಆಟೋ ಡ್ರೈವರು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರನ್ನ ಒಂದೂವರೆ ದಿವಸ ಅವರದೆಲ್ಲ ನೋಡಿಕೊಂಡು ಅವರೇ ಬಿಲ್ ಕಟ್ಟಿ ನಮ್ಮ ತಂದೆ ಹತ್ರ 11,000 ಇತ್ತಂತಂದ್ರೆ 1966ರಲ್ಲೋ ಏನೋ ನಡೆದಿರೋ ಘಟನೆ ಇವತ್ತಿಗೆ ಅದು ಸುಮಾರೊಂದು ಅದು ಒಂದು ಒಂದು ಒಂದೂವರೆ 2 ಲಕ್ಷ ಆಗ್ಬೋದು ಅಷ್ಟು ಬೆಲೆ ದುಡ್ಡಿದ್ರು ಜೋಪಾನವಾಗಿ ಆ ಬ್ಯಾಗ್ ಅನ್ನಿಟ್ಟು ನಮ್ಮೂರಿಗೆ ಬಂದು ಬಿಟ್ಟೋದ್ರಂತೆ 70 ಕಿಲೋಮೀಟರ್ ಆ ವ್ಯಕ್ತಿ ನಾವು ಹುಟ್ಟಿದ ಮೇಲೂ ನಾವು 10 ವರ್ಷ 15 ವರ್ಷ ಆಗೋವರೆಗೂ ಅವಾಗ ನಮ್ಮೂರಿಗೆ ಬರೋರು ಅವಾಗ ನಮ್ಮ ತಂದೆ ತಾಯಿ ಇಬ್ರು ಈ ವ್ಯಕ್ತಿಯ ಕತೆ ಹೇಳೋರು ನಮಗೆ ನೀನ್ ಹೆಂಗೆ ಇವ್ರ ಜೊತೆ ಹಂಗೆ ಸಂಬಂಧಗಳನ್ನ ಕಾಪಾಡಿಕೊಂಡಿದ್ಯೋ ಹಂಗೆ ಆ ವ್ಯಕ್ತಿ ಬರೋರು ನಮ್ಮ ತಂದೆನೂ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದ್ರು ಅಂದ್ರೆ ಆ ಪವಿತ್ರತೆ ಅನುಬಂಧಗಳು ಆ ರೀತಿ ಏರ್ಪಡುತ್ತೆ ಅಲ್ಲೇನ ಪ್ರಾಮಾಣಿಕತೆಯಿಂದ ಅನುಬಂಧ ಉಂಟಾಗುತ್ತೆ ಅನುಬಂಧ ಸಂಬಂಧವಾಗುತ್ತೆ ನೀನು ನಿನ್ನ ಬಗ್ಗೆ ಅವತ್ತಿನಿಂದ ಮೀಟ್ ಮಾಡಬೇಕು ಅನ್ಸಿತ್ತು ಅದಕ್ಕೆ ಅವ್ರು ಏನ್ ಮಾಡಿದ್ರು ಸಂಪುಟ ಒಂದನ್ನ 2 ಬುಕ್ ಕೊಟ್ಬಿಟ್ಟಿದ್ರು ಸಂಪುಟ 2 ಇರಲಿಲ್ಲ ಸಂಪುಟ ಒಂದರಲ್ಲಿ ಅವರ ಹಸ್ತಾಕ್ಷರ ಇದೆ ನೋಡಿ ಪ್ರಿಯ ಶುಭಮಸ್ತು ಪ್ರಿಯ ಆತ್ಮ ಬಂಧುಗಳಾದ ಶ್ರೀ ಅಹೋರಾತ್ರರ ಶ್ರೀ ಬೇಕಾಗಿಲ್ಲ ಅಲ್ಲಿ ಅಕ್ಕರೆಯ ಅಂತಃಕರಣಕ್ಕೆ ಸಕ್ಕರೆಯ ಶುಭಾಶಯಗಳೊಂದಿಗೆ ಎವಿ ಸೂರ್ಯನಾರಾಯಣ ಸ್ವಾಮಿ ದಿನಾಂಕ 19/5/2022 ಅಂತ ಬರೆದಿದ್ರು ಅದು ಸಂಪುಟ 1-2 ಕೊಟ್ಬಿಟ್ಟಿದ್ರಿ ಇವತ್ತು ಸಂಪುಟ 2 ತಂದ್ಕೊಟ್ಟು ಅದನ್ನ ವಾಪಸ್ ತಗೊಂಡಿದ್ರೆ ಅದರಲ್ಲಿ ಏನೋ ಬರೆದಿದ್ದಾರೆ ಅದನ್ನ ವಾಪಸ್ ತಗೊಂಡೋಗಿ ಇವತ್ತು ಈ ವ್ಯಕ್ತಿಯನ್ನ ನೋಡುತ್ತಿದ್ರೆ ಖುಷಿಯಾಗುತ್ತಿದೆ ಅಹೋರಾತ್ರ ಅಂತ ಹೇಮರಾಜ್ ಬರೆದಿದ್ದಾರೆ ನೋಡಿ ಅದ್ಯಾರದು ಫೋನ್ ಆಫ್ ಮಾಡಿ ಕುಡಿ ಕುಡಿ ಮಾಸ್ಟರ್ ಎತ್ತು ನಮಸ್ತೆ ದೇವ್ರೆ ನಮಸ್ತೆ ದೇವ್ರೆ ನಿಮ್ಮ ನಿಮ್ಮ ಮಾತುಗಳನ್ನ ಕರ್ನಾಟಕ ಎಲ್ಲ ಕೇಳಿಸ್ಕೊತಾ ಇದಾರೆ ಮಾತಾಡಿ ಇವಾಗ ಆ ಹುಡುಗನನ್ನ ಲೈವ್ ಅಲ್ಲಿ ಮಾತಾಡ್ತಾ ಇದೀನಿ ನಂಗೆ ತುಂಬಾ ಖುಷಿ ಆಯ್ತು ಆ ಹುಡುಗನ ಬಗ್ಗೆ ಹುಡುಗನ್ದೆಲ್ಲ ಕೇಳಿದ್ವಿ ನಮ್ಗೆ ಸಂಪುಟ 2 ತಂದ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನಿಮ್ ಕತೆ ಮತ್ತೆ ಆ ಹುಡುಗನ ಬಾಯಲ್ಲಿ ಕೇಳಿದೆ ಈ ಒಂದು ಸಂಬಂಧದಲ್ಲಿ ಕನ್ನಡದ ಏನಾದರೂ ಒಂದು ಪದ ಹೇಳಿ ಸಾಮರಸ್ಯದ ಸಹಬಾಳ್ವೆ ಓಕೆ ಈ ಗೆಜ್ಜೆನಾದ 1-2 ನಿಮಿಷ ಹೇಳಿ ನೋಡಿ ಇನ್ನೊಂದು ಪುಸ್ತಕ ಇಲ್ಲಿದೆ ನಮಸ್ತೆ ಶುಭಮಸ್ತು ಪ್ರಿಯ ಆತ್ಮ ಬಂಧುಗಳಾದ ಶ್ರೀ ಅಹೋರಾತ್ರರ
ನಿರ್ಮಲ ಅಂತಃಕರಣಕ್ಕೆ ಶುಭಾಕ್ಷತೆಯ ಶುಭೋದಯದ ಶುಭಾಶಯಗಳೊಂದಿಗೆ ಎವಿ ಸೂರ್ಯನಾರಾಯಣ ಸ್ವಾಮಿ ದಿನಾಂಕ 29/5/2022 ಇದು ಈ ಬರ್ಕೊಟ್ರದು ಎಷ್ಟು ಚೆನ್ನಾಗಿದೆ ಅದು ಮಿಸ್ಪ್ಲೇಸ್ ಆಗಿ ಪಾಪ ಎರಡು ಒಂದೇ ಸಂಪುಟ ಬಂದಿತ್ತು ಇನ್ನೊಂದು ಸಂಪುಟ ತಂದುಕೊಟ್ಟ ಈ ಹುಡುಗ ಅದೇ ಒಂದು ಆಪರ್ಚುನಿಟಿ ತಗೊಂಡು ನಿಮಗೆಲ್ಲ ಈ ಹುಡುಗನ ಪರಿಚಯ ಮಾಡಿಸ್ಕೊಟ್ಟೆ ಆ ಸಂಸ್ಕಾರ ನೋಡಿ ದೊಡ್ಡವರು ನಾವು ಇವಾಗ ಇದನ್ನೆಲ್ಲ ಮರ್ತೋಗಿದೀವಿ ಇದನ್ನೆಲ್ಲ ನಾವು ಕೂಡ ಇನ್ಮೇಲೆ ಅವರ ಹತ್ರ ಕೂಡ ಯಾರ ಮನೆಗಾದರೂ ಹೋದ್ರೆ ಆಲ್ಮೋಸ್ಟ್ ಸಮಯ ಸಂದರ್ಭ ನಾವು ಹೋಗೋ ವೆಹಿಕಲ್ ನಿಲ್ಲೋದಿಲ್ಲ ಇವೆಲ್ಲ ಅನ್ಕೋತೀವಿ ನಾವು ಆದರೆ ಅದನ್ನು ಮೀರಿ ಈ ವ್ಯಕ್ತಿ ಆ ಡಿಸಿಪ್ಲಿನ್ ನೋಡಿ ಹೆಂಗಿದೆ ಬೇಡ ಅಂದ್ರು ಮಾವಿನ ಹಣ್ಣು ಎಲ್ಲ ತಂದುಕೊಟ್ಟಿದ್ದಾರೆ ನಾಲ್ಕು ವೇದಗಳ ಸಂಕೇತ ನಾಲ್ಕು ಮಾವುಗಳು ನೋಡಿ 1 2 3 4 5 6 7 ಸಪ್ತಋಷಿಗಳ ಸಂಕೇತ ಬಾಳೆಹಣ್ಣು ತುಂಬಾ ಖುಷಿ ಆಗ್ತಿದೆ ಅಪ್ಪಿ ಧನ್ಯವಾದ ಅಹೋರಾತ್ರ